हाय फ्रेंड्स, वेलकम बैक टू माय चैनल। एल्लरिगू व्लॉग्स विद गगना कन्नडती चैनल के स्वागत सुस्वागत। ना निम्म जोते इवत्तु नावु लास्ट इयर मलपे बीच होगिद्दो अंत मेमोरीस ना शेर माड्कोंतिदीनि। नावु लास्ट इयर दीपावली टाइम अल्लि होगिद्वि मलपे बीच गे। ಅಲ್ಲಿ ತಗೊಂಡಿರೋ ಸ್ವಲ್ಪ ಫೋಟೋಸು ಮತ್ತು ಸ್ವಲ್ಪ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ। ತುಂಬಾ ಚೆನ್ನಾಗಿತ್ತು। ನಾವು ಹೋಗಿರೋ ಟೈಮಲ್ಲಿ ಅಷ್ಟೊಂದು ಜನ ಇರಲಿಲ್ಲ, ಕ್ರೌಡೆಡ್ ಇರಲಿಲ್ಲ। ದೀಪಾವಳಿ ಟೈಮಲ್ಲಿ ತುಂಬ ಫ್ರೀ ಆಗಿತ್ತಂತಲೇ ಅನ್ಬೋದು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ। ನನ್ನ ಲೈಫಲ್ಲೇ ಫಸ್ಟ್ ಟೈಮು ಬೀಚ್ ವಿಸಿಟ್ ಮಾಡಿದ, ಆವಾಗಲೇ ತುಂಬ ಖುಷಿ ಆಯಿತು ನನಗಂತೂ। ಮತ್ತು ತುಂಬಾ ಭಯನೂ ಕೂಡ ಆಗುತ್ತೆ, ವೇವ್ಸ್ ಬರಬೇಕಾದ್ರೆ ತುಂಬ ಭಯ ಆಗುತ್ತೆ। ನಾನಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ। ಹಾಗೇನೆ ಅಲ್ಲಿ ಮರಳಲ್ಲಿ ಗುಬ್ಬಚ್ಚಿ ಗೂಡ್ ಮಾಡೋದು ತುಂಬ ಅಂದರೆ ತುಂಬ ಮೆಮೊರೀಸ್, ತುಂಬ ಚೆನ್ನಾಗಿತ್ತು। ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ। ನಾವು ಅಲ್ಲಿ ಮಲ್ಪೆ ಬೀಚಲ್ಲೇ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಂತ ಇದೆ, ಒಂದು ಚಿಕ್ಕ ಐಲ್ಯಾಂಡ್, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ। ಬಟ್ ನಮಗೆ ಟೈಮ್ ಸೂಟ್ ಆಗಲಿಲ್ಲ, ಯಾಕಂದರೆ ನಾವು ಅವತ್ತೇ ರಿಟರ್ನ್ ಆಗಬೇಕಿತ್ತು ಬ್ಯಾಂಗ್ಳೂರಿಗೆ। ಸೊ ಅದಕ್ಕೋಸ್ಕರ ಅದು ಟೈಮಿಂಗ್ಸ್ ಇರುತ್ತೆ, ಅಲ್ಲಿಗೆ ಲಾಂಚ್ ಮತ್ತು ಬೋಟ್ಗಳೆಲ್ಲ ಹೋಗ್ತಾವಲ್ಲ, ಅದು ಟೈಮಿಂಗ್ಸ್ ಇರುತ್ತೆ। ಬಟ್ ನಮಗೆ ಆ ಟೈಮಿಂಗ್ಸ್ ಮ್ಯಾಚ್ ಆಗಲಿಲ್ಲ, ಸೊ ಅದಕ್ಕೋಸ್ಕರ ನಾವು ಅಲ್ಲಿಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ। ತುಂಬ ಚೆನ್ನಾಗಿದೆ ಅಲ್ಲಿನ ಪ್ಲೇಸ್ ಅಂತ ಅಂತಾರೆ, ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟ್ಲಿ ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ। ನನಗಂತೂ ಹೇಳಬೇಕಂದ್ರೆ ನೀರಂದನೇ ತುಂಬ ಇಷ್ಟ ಆಟ ಆಡೋದು ಅಂದರೆ, ಅದರಲ್ಲಂತೂ ನನಗೆ ಈ ಬೀಚ್ ಫಸ್ಟ್ ಟೈಮ್ ಬೀಚ್ಗೆ ಹೋಗಿದ್ದು ತುಂಬಾ ಖುಷಿ ಆಗ್ತಿತ್ತು। ಬಟ್ ಏನಂದರೆ ಬೀಚ್ ಸ್ವಲ್ಪ ನೀರು ತುಂಬ ಸ್ಪೀಡಾಗಿ ಬರೋದ್ರಿಂದ, ಅಲೆಗಳು ಬರೋದ್ರಿಂದ ತುಂಬಾ ಭಯ ಆಗುತ್ತೆ, ನನಗೂ ಅಷ್ಟೇ ತುಂಬಾ ಭಯ ಆಯಿತು। ನಾನು ಸ್ಟಾರ್ಟಿಂಗಲ್ಲೇ ಕೂತ್ಕೊಂಡು ಆಟ ಆಡ್ತಿದ್ದೆ, ತುಂಬ ಮುಂದೆ ಹೋಗ್ತಿರಲಿಲ್ಲ ಎದುರುಕೊಂಡು। ಯಾರು ಹೋಗೋರಿದ್ರೆ ಇದು ಪ್ಲೇಸ್ ತುಂಬ ಚೆನ್ನಾಗಿದೆ, ಒಮ್ಮೆ ವಿಸಿಟ್ ಮಾಡಿ। ಈಗಾಗಲ್ಲ, ನೆಕ್ಸ್ಟು ಕೊರೋನಾ ಎಲ್ಲ ಮುಗಿದ್ಮೇಲೆ ಟ್ರಿಪ್ ಮಾಡಬೇಕು ಕರ್ನಾಟಕದಲ್ಲೇ ಅನ್ನೋರು ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು। ಉಡುಪಿಯಿಂದ ಸ್ವಲ್ಪ ದೂರದಲ್ಲೇ ಇದೆ ಇದು ಮಲ್ಪೆ ಬೀಚು, ನೀವು ಉಡುಪಿಗೆ ಬಂದರೆ ಅಲ್ಲಿ ಶ್ರೀಕೃಷ್ಣನ ದೇವಸ್ಥಾನನು ಕೂಡ ನೋಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿದೆ। ನಾನಲ್ಲಿ ಫೋಟೋಸ್ ತೊಗೊಂಡಿದ್ದೆ ಬಟ್ ಆ ಫೋಟೋಸ್ ಮಿಸ್ ಆಗಿದೆ, ದೇವಸ್ಥಾನ ತುಂಬ ಚೆನ್ನಾಗಿದೆ। ನಂತರ ನೀವು ಮಲ್ಪೆ ಬೀಚಿಗೆ ಹೋಗ್ಬೋದು, ಹಾಗೆ ಮಣಿಪಾಲ್ ಕೂಡ ಹತ್ರ ಇರೋದ್ರಿಂದ ಮಣಿಪಾಲ್ ಮ್ಯೂಸಿಯಂ ಕೂಡ ತುಂಬ ಚೆನ್ನಾಗಿದೆ, ಮ್ಯೂಸಿಯಂನ ನೀವು ವಿಸಿಟ್ ಮಾಡ್ಬೋದು। ನೀವು ಬೇಕಾದ್ರೆ ಒಂದು 2 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು, ತುಂಬ ಚೆನ್ನಾಗಿದೆ ಇಲ್ಲಿ ಬೀಚು ಅಷ್ಟೇ। ಇಲ್ಲಿ ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ ಅಂತ ಅಂದಲ್ಲ, ಆ ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ನಮಗೆ ಹೇಳಿದ್ರು। ಬಟ್ ನಾನು ಹೇಳ್ದಂಗೆ ನಮಗೆ ಟೈಮಿಂಗ್ಸ್ ಮ್ಯಾಚ್ ಆಗಲಿಲ್ಲ, ಸೊ ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ। ನೆಕ್ಸ್ಟ್ ಟೈಮ್ ನಾವು ಅದನ್ನು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹೋದಾಗ। ತುಂಬ ಫಾರಿನರ್ಸು ಬರ್ತಾರೆ ಇಲ್ಲಿಗೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಹೋದ್ರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು। ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು ಎಕ್ಸ್ಪೆಷಲಿ ಪರ್ಸ್ನಲಿ। ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ। ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು।